ಮಹಿಳಾ ದಾಸರು ದಾಸ ತತ್ವವನ್ನು ತೆಗೆದುಕೊಂಡಂತಹ ಚಿತ್ರದುರ್ಗದವರು ಅಂಬಾಬಾಯಿ ಅಂತ 1903 ಅಂತ ಕಾಣುತ್ತೆ. 2-3 ಅಂದಾಜು ಆ ಇಸ್ವಿಯಲ್ಲಿ ಅವರು ಹುಟ್ಟಿದವರು. ಕೇವಲ 45 ವರ್ಷದ ಒಳಗೆ ಅವರ ದೇಹಾಂತ್ಯ ಆಗಿದೆ. ತನ್ನ 12ನೇ ವರ್ಷದ ಒಳಗೆ ಅವರು ವಿವಾಹವಾಗಿ ತನ್ನ ಪತಿಯನ್ನು ಕಳ್ಕೊಳ್ತಾರೆ. ಪತಿಯನ್ನು ಕಳ್ಕೊಂಡಂತಹ ಅವರು ಮುಂದೆ ತಾನು ತನ್ನ ಗಂಡನ ಮನೆಯಲ್ಲಿ ಇರಲಿಕ್ಕಾಗೋದಿಲ್ಲ. ಅಲ್ಲಿಂದ ಅವರು ಹೊರಟು ತಮ್ಮನ ಮನೆಗೆ, ತಂಗಿ ಮನೆಗೆ ಹೀಗೆ ಬಂದು 6 ತಿಂಗಳು ತಮ್ಮನ ಮನೆಯಲ್ಲಿ, 6 ತಿಂಗಳು ತಂಗಿ ಮನೆಯಲ್ಲಿ ಹೀಗೆ ಇರ್ತಾರೆ. ಹೀಗೆ ಇರುವಂತಹ ಅಂಬಾಬಾಯಿಯವರು ಅವರ ಗಂಡನ ಮನೆಯ ಕಡೆಯವರು ಆಸ್ತಿವಂತರಾಗಿದ್ದರು ಕೂಡ ಅಲ್ಲಿ ಏನನ್ನೂ ಕೇಳೋದಿಲ್ಲ. ಅವರು ಕೇಳಿದ್ದು ಒಂದೇ, ಅಲ್ಲಿ ಮನೆಯಲ್ಲಿ ಪೂಜೆ ಆಗ್ತಿತ್ತು ಒಂದು ಪುಟ್ಟ ಗೋಪಾಲಕೃಷ್ಣ ದೇವರ ವಿಗ್ರಹ. ಆ ವಿಗ್ರಹವನ್ನು ಕೇಳ್ತಾರೆ. ಅವರು ಕೇಳಿದ ತಕ್ಷಣ ಮನೆಯವರು ಸಂತೋಷದಿಂದ ಕೊಡ್ತಾರೆ. ಆ ವಿಗ್ರಹವನ್ನು ತೆಗೆದುಕೊಂಡು ಬಂದು ತಮ್ಮನ ಮನೆಯಲ್ಲಿ, ತಂಗಿ ಮನೆಯಲ್ಲಿ ಇದ್ದುಕೊಂಡು ಪಕ್ಕದ ಮನೆಯ ಮಕ್ಕಳಿಗೆ, ಮಹಿಳೆಯರಿಗೆ, ಸ್ತ್ರೀಯರಿಗೆಲ್ಲ ಅವರು ಹಾಡುಗಳನ್ನು ಹೇಳ್ಕೊಡ್ತಾರೆ ಬೇರೆ ಬೇರೆ ದಾಸರದ್ದು. ಹಾಗೆ ತಾವು ರಚನೆ ಮಾಡುತ್ತಾ ಹಾಡುಗಳನ್ನು ಅವುಗಳನ್ನು ಕೂಡ ಹೇಳಿಕೊಡ್ತಾ ಇರ್ತಾರೆ. ಮುಂದೆ ಒಂದು ದಿನ ಅವರಿಗೆ ವಿಜಯದಾಸರ ದಾಸ ಪರಂಪರೆಯ ಮುದ್ದುಮೋಹನ ದಾಸರು ಸಿಗ್ತಾರೆ. ಆ ಮುದ್ದುಮೋಹನ ದಾಸರಲ್ಲಿ ದಾಸದೀಕ್ಷೆಯನ್ನು ಪಡೆದು ಗೋಪಾಲಕೃಷ್ಣ ವಿಠಲ ಎನ್ನುವ ಅಂಕಿತವನ್ನು ಪಡ್ಕೊಳ್ತಾರೆ. ಆ ಅಂಬಾಬಾಯಿಯವರು ರಚಿಸಿರುವಂತಹ ಗೋಪಾಲಕೃಷ್ಣ ವಿಠಲ ಅಂಕಿತದ ಒಂದು ರುದ್ರದೇವರ ಮೇಲಿನ ಗೀತೆಯನ್ನು ಈಗ ಕೇಳೋಣ. ನೀವು ಇಲ್ಲಿವರೆಗೆ ಕೇಳಿಲ್ಲ ಈ ಹಾಡನ್ನ. ಈ ಗೀತೆಯಲ್ಲಿ ರುದ್ರದೇವರು ಹೇಗೆ ಹಾಲವನ್ನು ಕೊಡಿದ್ರು ಅನ್ನೋದನ್ನ ಇಲ್ಲಿ ಆ ತಾಯಿ ವಿವರಿಸ್ತಾ ಇದ್ದಾರೆ. ರುದ್ರದೇವರು ಪಾರ್ವತಿ ಹತ್ರ ಕೇಳ್ತಾರಂತೆ, ಅನುಮತಿ ಕೊಡು ನನಗೆ, ನಾನು ಹಾಲಾಹಲವನ್ನು ಕುಡಿಬೇಕಾಗಿದೆ, ಯಾಕಂದರೆ ಲೋಕ ಕಲ್ಯಾಣ ಆಗಬೇಕಾದ್ರೆ ಹಾಲಾಹಲ ಕುಡಿಬೇಕು ಅಂತ. ಹಾಗೆ ಈ ಹಾಡು ಹಾಲಾಹಲ ಉಂಡ ನಮ್ಮ ಪಾರ್ವತಿಯ ಗಂಡ, ಈಗ ಕೇಳೋಣ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ವಿಡಂಬನಾಯ ನಿತ್ಯಾಯ ಶುದ್ಧಾಯ ವಿಡಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ನೀಲಕಂಠ ಎಂದೆನಿಸುತ್ತ ಸುರರನು ಪಾಲಿಸಿದನು ಕಣ್ಯ ಕಾಲಾಗಲವುಂದ
ಸಲು ಕಂಗೆಡಿಸಲು ಹರನನು ಸ್ತುತಿ ಮಾಡಿ ಮೃತ್ಯುಂಜಯ ಪಾಗಿ ತೃಪ್ತಿ ವಾಸನೆ ಪಾಗಿ ಮೃತ್ಯುಂಜಯ ಪಾಗಿ ತೃಪ್ತಿ ವಾಸನೆ ಪಾಗಿ ಮೃತ್ಯುವಾದ ವಿಷ ಭಯವನ್ನು ಬಿಡಿಸೈ ಸತ್ಯ ವಿಕ್ರಮ ಪಾಗಿ ಶಿವರಾತ್ರಿ ಶ್ರೀ ಅರಸ ಗೋಪಾಲ ಕೃಷ್ಣ ಬಿಡಿ